ಸಂಸ್ಕೃತ ಅಭ್ಯಾಸ ಸ್ವಾಮೀಜಿಗಳ ಪುಸ್ತಕಗಳನ್ನೇ ಓದವೆ. ಮೂರು ಇವೆ, ಸಂಸ್ಕೃತ ಅಭ್ಯಾಸ ಇಂಥ ಈ ಪುಸ್ತಕಗಳು ಮೂರು ಇವೆ ಕಂಡು ಬರ್ತದೆ ಇದಕ್ಕೆ ಇಲ್ಲದಕ್ಕೆ. ಹಾಂ ಆಯಿತು. ಸೊ ಇದು ಈ ಸಂಸ್ಕೃತ ಅಭ್ಯಾಸದ ಮೂರು ಇವೆ, ಮೊದಲನೇದು, ಎರಡನೇದು, ಮೂರನೇದು. ಈ ಮೂರು ಮಾಡೋಣ. ಮೊದಲು ಈ ಒಂದನೇದು ಮಾಡಿ, ಈಗ ಆ ಮಿಕ್ಕ ಬೇರೆ ಇದೆ ನೋಡಿ ಆ ಅಭ್ಯಾಸ, ಅವುಗಳು ಮಾಡ್ತಾ ಇರೋಣ. ಅದು ಒಂದು ಪಕ್ಕಕ್ಕೆ ಮಾಡೋದು, ಇದು ಮಾಡೋದು. ಇದು ಮಾಡಿದರೆ ಸ್ವಲ್ಪ ಮೂಲ ಸ್ವಲ್ಪ ಗೊತ್ತಾಗ್ತದೆ. ಅದು ನಾನು ನೋಡಬೇಕು ಯಾವಾಗ ಶುರು ಮಾಡುವುದು. ಇದು ಸ್ವಲ್ಪ ಮುಂದುವರೆದ ನಂತರ ಶುರು ಮಾಡುವುದಾ, ಈಗಲೇ ಶುರು ಮಾಡಬಹುದಾ ಇದರ ಜೊತೆಗೆ, ಅದು ಸ್ವಲ್ಪ ನಾನು ನೋಡಬೇಕು. ಅದು ನಾನು ನೋಡಲಿಲ್ಲ, ಒಳಗೆ ನೋಡಬೇಕು. ನಾನು ಒಳಗೆ ನೋಡಿದ್ದರೆ ಯಾವ ಹಂತದಲ್ಲಿ ಶುರು ಮಾಡಬೇಕು ಎಂದು ಗೊತ್ತಾಗ್ತದೆ ನನಗೆ. ಯಾಕಂದರೆ ಸ್ವಲ್ಪ ಸಂಸ್ಕೃತ ಪದಗಳಿದ್ದರೆ ಅದು ಗೊತ್ತಾಗ್ತದೆ, ಇಲ್ಲದಿದ್ದರೆ ಏನು ಗೊತ್ತಾಗಲ್ಲ. ಆಯಿತು. ಸೊ ಇದರಲ್ಲಿ ಎಲ್ಲಿದೆ ಸಂಸ್ಕೃತ ಅಭ್ಯಾಸ ಇದೆ ನೋಡಿ, ಇಲ್ಲಿ ಒಳಗೆ ಇಲ್ಲಿ ನೋಡಪ್ಪ ಸುಹೃತ್, ಸಂಸ್ಕೃತ ಅಭ್ಯಾಸ ಶ್ಲೋಕಗಳಿವೆ ನೋಡಿ. ಆ ಶ್ಲೋಕಗಳ ಓಪನ್ ಮಾಡು. ಮೊದಲನೇದು ಸಂಸ್ಕೃತ ಅಭ್ಯಾಸ, ಶುಕ್ಲಾಂಬರ ಧರಂ ಇದೆ ಶ್ಲೋಕ. ಇದು ಮುನ್ನುಡಿ ನಂತರ, ಓದುಗರಿಗೆ ಮುನ್ನುಡಿ ನಂತರ, ಓದುಗರಿಗೆ ಮುನ್ನುಡಿ ನಂತರ. ಮುನ್ನುಡಿ ಆದರೆ ಎಷ್ಟು ಒಳಗೆ ಪುಸ್ತಕನೇ ಇಲ್ವಾ? ಅದೇನು ಪುಸ್ತಕ? ಪ್ರಥಮ ಅಲ್ಲೇ ಇರ್ತದೆ. ಇದೇನು ಪ್ರಥಮ ಪುಸ್ತಕ? ಎಲ್ಲಕ್ಕೆ ಪ್ರಥಮ ಹಾಕಿಬಿಟ್ರೆ ಗೊಂದಲ ಗೊಂದಲ ಆಗ್ತದೆ. ಅದು ಪ್ರಥಮ ಇದು ಪ್ರಥಮ ಅಂದರೆ ಹೇಗೆ? ಭಾಷಾಭ್ಯಾಸ. ಹೌದು, ಅದೆಲ್ಲಕ್ಕೆ ಒಂದು ಸಂಖ್ಯೆ ಹಾಕಬೇಕು ಹೀಗೆ ಗೊಂದಲ ಆಗಬಾರದಂತೆ. ಅದು ಪ್ರಥಮ, ಇದು ಪ್ರಥಮ, ಇದು ಭಾಷಾಭ್ಯಾಸ ಪ್ರಥಮ, ಅದೊಂದು ಪ್ರಥಮ, ಇದೊಂದು ಪ್ರಥಮ, ಎಲ್ಲ ಪ್ರಥಮಗಳೇ ಆಗ್ತಾ ಇದೆ ಗೊಂದಲ. ಅದಕ್ಕೋಸ್ಕರ ಗೊತ್ತಾಗದೆ ತಪ್ಪು ಮಾಡಿ ಹಾಗೆ ಮಾಡಿದ. ಮರೇನು ಮಾಡಬೇಕು? ಆಯಿತು, ಹೇಳೋಣ ಮೊದಲು ಈ ಶ್ಲೋಕಗಳು, ನಮಗೆ ಅಭ್ಯಾಸ ಆಗಲಿ. ಶುಕ್ಲಾಂಬರಧರಂ ವಿಷ್ಣು, ಶುಕ್ಲಾಂಬರಧರಂ ವಿಷ್ಣು. ಅಕ್ಷರಗಳು ನೋಡಿ, ಅಲ್ಪ ಪ್ರಾಣ ಮಹಾಪ್ರಾಣ ಇರುತ್ತದೆ ನೋಡಿ. ಅಕ್ಷರಗಳು ಗೊತ್ತಾ? ಇನ್ನು ಅಕ್ಷರ ಮುಂದೆ ಬರುತ್ತದೆ, ಈಗಲೇ ಸ್ವಲ್ಪ ಹೇಳಿಬಿಡ್ತೀನಿ. ಸಿ ಅಕ್ಷರಗಳು ನೋಡಿ, ಮುಂದಿನ ಪೇಜ್ ನೋಡಿ, ಮುಂದಿನ ಪೇಜ್. ಅಲ್ಲಿ ಅಲ್ಲಿ ಕೆಳಗೆ ಕ ಖ ಗ ಘ ಙ ಇದೆ ನೋಡಿ. ಉಚ್ಚಾರಣೆ ಮೊದಲು ಕೇಳಿ ನನ್ನ ಸೈಡು. ಕ ಖ ಮೊದಲನೇದು ಎರಡಕ್ಕೆ ವ್ಯತ್ಯಾಸ ಗೊತ್ತಾ? ಹೇಳು. ಕ ಮೊದಲು ಹೇಳು. ಕ ಖ ಹಾಗೆ ಗ ಘ ವ್ಯತ್ಯಾಸ ಗೊತ್ತಾಗಿದೆ. ಮತ್ತೊಂದು ಸಲ ಹೇಳೋಣ. ಕ ಖ ನಾನು ಹೇಳಿದ ನಂತರ ನೀವು ಹೇಳು. ಕ ಖ ಗ ಘ ವ್ಯತ್ಯಾಸ ಗೊತ್ತಾಯ್ತಲ್ಲ. ಹಾಗೆಯೇ ದ ಧ ಒತ್ತಿ ಹೇಳುವುದಲ್ಲ, ಧ ಅದರಲ್ಲಿ ಉಸಿರು ಹೆಚ್ಚು ಬರಬೇಕು. ದ ನೀವು ಒತ್ತಿ ಹೇಳ್ತಾ ಇದ್ದೀರಿ. ದ ಧ ಧ ಧ ಧ ಧ ಅಂದರೆ ಅದರಲ್ಲಿ ಉಸಿರು ಹೆಚ್ಚು ಬರಬೇಕೇ ಹೊರತು ಒತ್ತಿ ಹೇಳುವುದಲ್ಲ. ದ ಧ ಹಾಗೆ ಡ ಢ ಕ ಖ ಗ ಘ ಉಲ್ಟಾ ಹೇಳ್ತಾ ಇದ್ದೀವಿ. ಹೇಳಿ ಮತ್ತೊಂದು ಸಲ ಹೇಳು. ಕ ಖ ಎರಡೂ ಒಂದೇ ಹೇಳಿಬಿಡ್ತಾ ಇದ್ದೀವಿ. ಕ ಉಸಿರು ಹೆಚ್ಚಾಗ್ತಾ ಇದೆ. ಕ ಎರಡನೇದು ಖ ವ್ಯತ್ಯಾಸ ಗೊತ್ತಾಯ್ ನೋಡು. ಮೊದಲು ಕೇಳು, ಮೊದಲು ಕೇಳು. ಕ ಖ ವ್ಯತ್ಯಾಸ ಗೊತ್ತಾಯ್ತಾ? ಖನಲ್ಲಿ ಉಸಿರು ಹೆಚ್ಚು ಬರುತ್ತಾ ಇದೆ, ಹ ಸೇರಿಕೊಂಡಂತೆ. ಗ ಘ ಎರಡು ಘಾನೆ ಹೇಳ್ತಾ ಇದ್ದಾನೆ, ಎರಡು ಒಂದೇ ಮಾಡ್ತಾ ಇದೆ. ಗ ಘ ಇವನು ವೇದಕ್ಕೆ ವೇದ ಪಾಠಕ್ಕೆ ಗೊತ್ತಿರ್ತಾ ಇಲ್ವಾ? ನಮ್ಮದು ವೇದ ಪಾಠದಲ್ಲಿ ಬರ್ತದಲ್ಲ ಗ ಘ, ಇದು ವ್ಯತ್ಯಾಸ ಇರುತ್ತದೆ. ಓಕೆ, ಇಲ್ಲಿ ನೋಡು. ಶುಕ್ಲಾಂಬರ ಧರಂ ಕೇಳು, ನಾನು ಹೇಳಿದ್ದು ಕೇಳು, ಅದು ನೋಡು, ಇಲ್ಲಿ ಕೇಳು, ಎರಡು ಸೈಡು. ಅಲ್ಲಿ ಕಣ್ಣಿಟ್ಟು ಕಿವಿ ಇಲ್ಲಿರಬೇಕು, ಕಣ್ಣಲ್ಲಿರಬೇಕು. ಶುಕ್ಲಾಂಬರ ಧರಂ, ಶುಕ್ಲಾಂಬರ ಧರಂ, ಆ ಧರಂ ಬರಬೇಕು. ಶಶಿವರ್ಣಂ ಚತುರ್ಭುಜಂ, ಶಶಿವರ್ಣಂ ಚತುರ್ಭುಜಂ, 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 ಭುಜಂ ಅಲ್ಲ, ಭಾಕ್ಕೆ ಉಸಿರು ಹೆಚ್ಚು ಬರಬೇಕು, ಜ ಸಾಮಾನ್ಯ ಇರಬೇಕು. ಭುಜಂ 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 ಹೇಳಿ ಮತ್ತೊಂದು ಸಲ. ಚತುರ್ಭುಜಂ ಭುಜ ಎಂದು ಒಂದೇ ಆಗ್ತಾ ಇದೆ. ಭೂ ಭೂ ಅವರದ್ದು ಹೇಳ್ತಾ ಇದ್ದೀವಿ. ಭೂ ಬರ್ತದೆ. ಭುಜಂ ಭುಜಂ ಜಾನು ಹೆಚ್ಚು ಮಾಡಬೇಡ, ಜಾಕಿ ಉಸಿರು ಹೆಚ್ಚು ಬರಬೇಡ.
ಜಂ ಸಾಮಾನ್ಯ ಇರಬೇಕು, ಭುಜಂ ಚತುರ್ಭುಜಂ ಚತುರ್ಭುಜಂ ಭೂ ಭೂ ಸಾಮಾನ್ಯ ಭೂ ಆಗ್ತಾ ಇದೆ, ಮೊದಲನೇ ಭೂ ಆಗ್ತಾ ಇದೆ ಚತುರ್ ಭುಜಂ ಹಾಂ ಭೂ ಬರಬೇಕು ಚತುರ್ಭುಜ ಭೂಮಿ ಹೇಳ್ತೀವಿ ನೋಡಿ ಭೂ ಭೂ ಇರಬೇಕದು ಭೂ ಬೇರೆ ಭೂ ಬೇರೆ ಗಾಳಿ ಹಾಂ ಸ್ವಲ್ಪ ಗಾಳಿ ಬರಬೇಕು ಸೊ ಚತುರ್ಭುಜಂ ಹಾಗೆ ಓಕೆ ಅದು ಕಲಿಯಬೇಕಪ್ಪ ಅವರು ವೇದ ಹೇಳಬೇಕು ಅವರು ಅಲ್ಲಿ ಹೇಳಬೇಕಾದ ಅವ್ರ ಕೆಲಸ ನಮ್ಮದು ಸಂಸ್ಕೃತ ಹೇಳೋದು ಉಚ್ಚಾರಣೆ ಹೇಳೋದು ಅವ್ರ ಕೆಲಸ ಓಕೆ ಮತ್ತೊಂದು ಸಲ ಶುಕ್ಲಾಂಬರಧರಂ ವಿಷ್ಣು ನಾನು ಹೇಳಿದಾಗ ಅವ್ರು ಕೇಳಲಿ ನೀವು ಎಲ್ಲರೂ ಒಟ್ಟಿಗೆ ಹೇಳಿದರೆ ಯಾರಿಗೂ ಬರಲ್ಲ ನಾನು ಹೇಳಿದಾಗ ಕೇಳು ನಂತರ ಹೇಳುವಾಗ ಹೇಳಬೇಕು ಹಾಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಿಘ್ನೋಪಶಾಂತಯೇ ನೀವು ಓದಿದ್ದು ಕನ್ನಡ ಮೀಡಿಯಮ ಇಂಗ್ಲೀಷ ಓ ಅದಕ್ಕೋಸ್ಕರ ಇವರಿಗೆ ಬರ್ತಾ ಇಲ್ಲ ಸೊ ವಿಘ್ನ ಅಂದರೆ ಜಿ ಹೆಚ್ಚು ಬರಬೇಕು ಜಿ ಅಂದರೆ ವಿಘ್ನೋಪ ಅಂದರೆ ಜಿ ಎನ್ ಆಗುತ್ತದೆ ಜಿ ಎನ್ ಅಲ್ಲ ಜಿ ಎಚ್ ಎನ್ ಏನು ಹೇಳ್ತೀವಿ ವಿಘ್ನೋಪಶಾಂತಯ ಹಾಂ ಭುಜಂ ಅಂದರೆ ಅದಾದ ಅರ್ಥವಾಗ್ತಾಯಿಲ್ಲ ಈಗ ಈಗ ಅರ್ಥವಾಯ್ತು ಅವರಿಗೆ ಅರ್ಥವಾಗ್ತಾ ಇಲ್ಲ ಇಷ್ಟು ನನಗೆ ಏಕೆ ಹೇಳ್ತಾ ಇದೆ ಅರ್ಥವಾಗ್ತಾ ಇಲ್ಲ ಅದು ಭುಜಂನಲ್ಲಿ ಬಿ ಹೆಚ್ ಬರಬೇಕು ಬಿ ಯು ಅಂದರೆ ಭುಜಂ ಬಿ ಹೆಚ್ ಯು ಅಂದರೆ ಭುಜಂ ಅದಾಗಬೇಕು ಬಿ ಹೆಚ್ ಯು ಭುಜಂ ಅದು ಶುಕ್ಲ ಅಂಬರ ಧರಂನಲ್ಲಿ ಅಷ್ಟೇ ಧರಂನಲ್ಲಿ ದ ಅಂದರೆ ಡಿ ಎ ಧರಂ ಅಂದರೆ ಡಿ ಹೆಚ್ ಎ ಶುಕ್ಲಾಂಬರ ಧರಂ ಡಿ ಹೆಚ್ಚು ಹೇಳಬೇಕು ಆ ಹೆಚ್ಚು ಉಸುರೆ ಅದೇ ಗಾಲಿ ಆ ಹೆಚ್ಚನ್ನು ಉಸಿರು ಹೇಳ್ತಾ ಇದ್ದೆ ಈ ಶ್ಲೋಕ ಮತ್ತೊಂದು ಸಲ ಹೇಳ್ತೀವಿ ಶುಕ್ಲಾಂಬರ ಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಭುಜಂ ಡಿ ಹೆಚ್ ಬರಬೇಕು ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಿಘ್ನೋಪ ಜಿ ಹೆಚ್ ಬರಬೇಕು ವಿಘ್ನೋಪಶಾಂತ ಅದು ಕರೆಕ್ಟ್ ಈಗ ಮುಂದಿನ ಶ್ಲೋಕ ವಾಗೀಶಾದ್ಯಾ ಸುಮನಸಃ ಧ್ಯಾ ಅಲ್ಲ ಅದು ಡಿ ಹೆಚ್ ಅಲ್ಲ ಅದು ಧ್ಯ ಡಿ ವೈ ಎ ಅಷ್ಟೇ ಹೇಳಬೇಕು ಅವನು ಹೇಳ್ತಾ ಇದ್ದೀನಿ ಎಲ್ಲರೂ ನಿಮಗೆ ಅಂಟಿಸ್ಕೊಳ್ಳಬೇಡ ನಾನು ಅವ್ರಿಗೂ ಹೇಳ್ತಾ ಇದ್ದೀನಿ ಸೊ ವಾಗೀಶಾದ್ಯಾ ಸುಮನಸಃ ಧ್ಯಾನಲ್ಲಿ ಧ್ಯಾ ಬರಬಾರದು ಧ್ಯಾ ಅಂದರೆ ಧ್ಯಾನ ಹೇಳ್ತೀವಿ ನೋಡಿ ಡಿ ಹೆಚ್ ಅಲ್ಲ ಡಿ ವೈ ಎ ವಾಗೀಶಾದ್ಯಾ ಸುಮನಸಃ ಸ್ವಲ್ಪ ದ ಹೇಳ್ತಾ ಇದ್ದೀವಿ ಹೆಚ್ಚು ಹೇಳ್ತಾ ಇದ್ದೀವಿ ಅದು ಗಮನಿಸ್ತಾ ಇಲ್ಲ ವಾಗೀಶ ಧ್ಯಾ ಅಲ್ಲ ವಾಗೀಶಾದ್ಯಾ ಸುಮನಸಃ ಊರು ಬರ್ತಾ ಇದೆ ಬೇಡ ಅದು ವಾಗೀಶಾದ್ಯ ಡಿ ವೈ ಎ ಅಷ್ಟೇ ಹೆಚ್ಚು ಹಾಕಲೇಬಾರದು ವಾಗೀಶಾದ್ಯಾ ಸುಮನಸಃ ಅವರಿಗೆ ಧ್ಯಾನ ಹೇಳಿಬಿಡ್ತಾನೆ ಧ್ಯಾ ಅಂದರೆ ದ ಬರೆಯುವಾಗ ಕೆಳಗೆ ಒಂದು ಕನ್ನಡದಲ್ಲಿ ಕೆಳಗೆ ಹಾಕ್ತಾರೆ ನೋಡಿ ಅದು ಬೇಡ ನೀವು ಅದು ಹಾಕ್ತಾ ಇದ್ದೀವಿ ಅದು ಎಲ್ಲಿ ಬೇಕೋ ಅಲ್ಲಿ ಹಾಕಬೇಕು ಎಲ್ಲ ಕಡೆ ಹಾಕುವುದಿಲ್ಲ ವಾಗೀಶಾದ್ಯಾ ಧ್ಯಾ ಅಲ್ಲ ಧ್ಯಾ ಧ್ಯಾ ವ್ಯತ್ಯಾಸ ಗೊತ್ತಾಗ್ತದೆ ಧ್ಯಾ ಧ್ಯಾ ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಂ ಉಪಕ್ರಮೇ ಹಾಂ ಕರೆಕ್ಟ್ ಥಾ ಇರಬೇಕು ಟಿ ಹೆಚ್ ಬರಬೇಕು ಸರ್ವಾರ್ಥಾನಾಂ ಉಪಕ್ರಮೇ ಸರ್ವಾರ್ಥಾನಾಂ ಉಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ಅದು ಸ್ಯು ನಂತರ ಸಾ ಇದೆ ನಾವು ಬಿಡಿಸಿದಾಗ ವಿಸರ್ಗ ಬದಲಾಯಿಸ್ತೀವಿ ಮಧ್ಯಾಹ್ನ ನಿಂತಿದ್ದೀವಲ್ಲ ನಿಂತಿದ್ದರೆ ವಿಸರ್ಗ ಆಗಬೇಕು ಇಲ್ಲದಿದ್ದರೆ ಅದೇ ಕಂಟಿನ್ಯೂ ಆಗಬಹುದು ಓಕೆ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ ತನ್ನಮಾಮಿ ಗಜಾನನಂ ತನ್ನಮಾಮಿ ಗಜಾನನಂ ತನ್ನಮಾಮಿ ಗಜಾನನಂ ಅದಿ ಎಂ ಇದೆ ನೋಡಿ
ಎಮ್ಮನ್ನು ಎಮ್ ಎಂದು ಉಚ್ಚಾರಣೆ ಮಾಡಬಾರದು. ಎನ್ನ ಡಬಲ್ ನ ಅಂದಂತೆ. ಎನ್ನ ಅಂದರೆ ನಾಕಿ ನಾವತ್ತಿದ್ದರೆ ಹೇಗಿರುತ್ತದೆ, ಎಂ ಅಂದರೆ ಮಾ ಇದೆ, ಆ ಮಾ ಇಲ್ಲದಂತೆ ಮಾತ ಉಚ್ಚಾರಣೆ ಮಾಡಬೇಕು. ಯಾ ನಂತರ ಎಂ ನ ಬಂದಿದೆ ನೋಡಿ, ಆವಾಗ ಎನ್ನ ಹೇಳಿಬಿಡಬೇಕು, ಎಂನ ಹೇಳಬಾರದು. ವ್ಯತ್ಯಾಸ ಆ ಎನ್ನ ಡಬಲ್ ನ ಎಂದಂತೆ ಮಾತಾಡಬೇಕು, ಓದಬೇಕೇ ಹೊರತು ಎಂ ಎಂದು ಮಾ ಹೇಳಬಾರದು. ಅದು ಒಂದೊಂದು ನಿಯಮ ಇದೆ, ಮುಂದೆ ಬರುತ್ತೆ, ತುಂಬ ನಿಯಮಗಳು ವೇದದಲ್ಲಿ ಬರ್ತವೆ. ಎನ್ನ ಎನ್ನತ್ವ ಕೃತಕೃತ್ಯಾಸ್ಯುಹು, ಮತ್ತೊಂದು ಸಲಹೆ, ತನ್ನಮಾಮಿ ಗಜಾನನಂ, ತಮ್ಮಲ್ಲ ತಮ್ ನಮಾಮಿ, ವ್ಯತ್ಯಾಸ ನೋಡು, ತನ್ನಮಾಮಿ ಅವ್ರು ಕರೆಕ್ಟ್ ಹೇಳಿದ್ರು ನೋಡಿ, ಹೇಳು ಮತ್ತೊಂದು ಹೇಳು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ತಮ್ ನಮಾಮಿ ಅಲ್ಲ ತನ್ನಮಾಮಿ, ಯಾಕಂದ್ರೆ ಆ ಮಾ ನ ಆಗಿ ಬದಲಾಯಿಸ್ತದೆ. ಅದು ಅದೆಲ್ಲ ವ್ಯಾಕರಣ ನಿಯಮಗಳು, ವೇದ ನಿಯಮಗಳು ತುಂಬ ಇವೆ. ಓಕೆ, ವಕ್ರತುಂಡ ಮಹಾಕಾಯ, ವಕ್ರತುಂಡ ಮಹಾಕಾಯ, ಮತ್ತೊಂದು ಸಲ, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮ ಪ್ರಭಾನ್, ಕೋಟಿ ಸೂರ್ಯ ಸಮ ಪ್ರಭಾ, ಕೋಟಿ ಸೂರ್ಯ ಸಮ ಪ್ರಭಾ, ಅವಿಘ್ನಂ ಕುರು ಮೇ ದೇವ, ಅವಿಘ್ನಂ ಕುರು ಮೇ ದೇವ, ಅವಿಘ್ನಂ ಕುರು ಮೇ ದೇವ, ಅವಿಘ್ನಂ ಜಿ ಹೆಚ್ ಬರ್ಬೇಕು, ಅವಿಘ್ನಂ ಅವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ, ಸರ್ವದಾ ಅಷ್ಟೇ, ದ ನಾರ್ಮಲ್ ದ ಡಿ ಹೆಚ್ ಬರಬಾರದು. ಓಕೆ, ಸರಸ್ವತಿ ನಮಸ್ತುಭ್ಯಂ, ಸರಸ್ವತಿ ನಮಸ್ತುಭ್ಯಂ, ಸರಸ್ವತಿ ನಮಸ್ತುಭ್ಯಂ, ಕರೆಕ್ಟ್, ವರದೆ ಕಾಮರೂಪಿಣಿ, ವರದೆ ಕಾಮರೂಪಿಣಿ, ವರದೇ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ, ವಿದ್ಯಾರಂಭಂ ಕರಿಷ್ಯಾಮಿ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ, ಗುರುರ್ಬ್ರಹ್ಮ ಗುರುರ್ವಿಷ್ಣು, ಗುರುರ್ಬ್ರಹ್ಮ ಗುರುರ್ವಿಷ್ಣು, ಗುರುರ್ಬ್ರಹ್ಮ ಗುರುರ್ವಿಷ್ಣು, ಗುರುರ್ಬ್ರಹ್ಮ ಗುರುರ್ವಿಷ್ಣು, ಅದು ಕರೆಕ್ಟ್, ಗುರುರ್ಬ್ರಹ್ಮ ಗುರುರ್ವಿಷ್ಣು, ಗುರುರ್ಬ್ರಹ್ಮ ಗುರುರ್ವಿಷ್ಣು, ಬ್ರಹ್ಮ ಹೇಳ್ತಾ ಇದ್ವಿ, ಗುರುರ್ಬ್ರಹ್ಮ ಹಾ ಬರಬೇಕು, ಬ್ರಹ್ಮ ಗುರುರ್ಬ್ರಹ್ಮ, ಮಾನಂತರ ಹಾ ಬರೆದರೆ ಹೇಗಿರುತ್ತದೆ ನೋಡಿ, ಮಾನಂತರ ಹಾ ಬರೆದರೆ ಮಾಕಿ ಹಾವತ್ತು ಬರೆದರೆ, ಮಾಕಿ ಹಾವತ್ತು ಬರೆದರೆ ಹೇಗೆ ಉಚ್ಚಾರಣವೋ ಹಾಗೆ ಆಗಬೇಕು. ವೇದದಲ್ಲಿ ನಿಯಮ ಇದೆ, ಅಲ್ಲಿ ಬರೆಯುವುದು ಹಾಕಿ ಮಾ ಇದೆ, ಉಚ್ಚಾರಣದಲ್ಲಿ ಮಾಕಿ ಹಾ ಎಂದು ಹೇಳಬೇಕು, ಅದೊಂದು ವೇದ ನಿಯಮ ಇದೆ ಅದಕ್ಕೆ. ಸೊ ಗುರುರ್ಬ್ರಹ್ಮ ಗುರುರ್ಬ್ರಹ್ಮ, ಗುರುರ್ವಿಷ್ಣು ಗುರುರ್ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುರ್ದೇವೋ ಮಹೇಶ್ವರ, ಗುರುರ್ದೇವೋ ಮಹೇಶ್ವರ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ, ಗುರುಸ್ಸಾಕ್ಷಾತ್ ಪರಬ್ರಹ್ಮ, ಪರಂ ಬ್ರಹ್ಮ ಬ್ರಹ್ಮ ಮಹ ಬರಬೇಕು, ಗುರುರ್ಬ್ರಹ್ಮ. ಓಕೆ, ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ನಂತರ ಅಕ್ಷರಗಳಿವೆ, ಅಕ್ಷರಗಳು ನಿಮಗೆ ಗೊತ್ತು, ಗೊತ್ತಿಲ್ಲದಿದ್ದರೆ ಹೇಳಬೇಕು, ಇಲ್ಲದಿದ್ದರೆ ಈಗ ಮುಂದುವರಿಯೋಣ ಅಲ್ಲವೇ. ಅಕ್ಷರಗಳು ಬಿಟ್ಟು ಅದು ಒಂದೆರಡು ಮಾತುಗಳು ಹೇಳ್ತೀನಿ. ಇಲ್ಲಿ ಒಂದು ಅಮ್ ಎಂದು ಹೇಳ್ತೀನಿ, ಕ ನಂತರ ಸೊನ್ನೆ ಹಾಕಿದ್ದರೆ ಕಮ್ ಎಂದು ಹೇಳ್ತೀವಿ, ಗ ನಂತರ ಸೊನ್ನೆ ಗಮ್ ಎಂದು. ಈ ಸೊನ್ನೆಗೂ ಸಂಸ್ಕೃತ ಭಾಷೆಯಲ್ಲಿ ಅನುಸ್ವಾರ ಹೇಳ್ತೀವಿ. ಏನು ಹೇಳ್ತಾರೆ? ಅನುಸ್ವಾರ ಅಂದರೆ ಅದು ಸಂಸ್ಕೃತ ಭಾಷೆಯಲ್ಲಿ, ಅದು ವ್ಯಾಕರಣ ನಿಯಮಕ್ಕೆ ಸೊನ್ನೆಗೂ ಅನುಸ್ವಾರ ಹೇಳ್ತೀವಿ. ಈಗ ಎರಡು ಇದ್ದರೆ ಕೆಳಗೆ ಮೇಲೆ ವಿಸರ್ಗ ಹೇಳ್ತೀವಿ, ವಿಸರ್ಗ ಗೊತ್ತು, ಅನುಸ್ವಾರ ವಿಸರ್ಗ ಆಯಿತು. ಇನ್ನೊಂದು ಐ ಆ ಇ ಉ ರು ಲು ಇದೆ ನೋಡಿ, ಆ ಮೇಲೆ ಕೆಳಗೆ ಓದಬೇಕು ನೋಡಿ, ಆ ಮೇಲೆ ನೋಡಿದೆ, ಮೇಲಿನಿಂದ ಕೆಳಗೆ ಓದಬೇಕು, ಆ ಇ ಉ ಅಷ್ಟೇ, ರು ಅಷ್ಟೇ, ಅದು ಲೂಕಿ ಒಂದೇ ಇದೆ, ಅದು ಎರಡು ಇಲ್ಲ. ಈಗ ಇನ್ನೊಂದು ರು ಎರಡು ಇದೆ, ದೀರ್ಘ ಇದೆ, ರು ಉಚ್ಚಾರಣ ರು ಹೇಳಬಾರದು, ಅದೆಂಟು ರು
ನೋಡಿ ರೋ, ಯಾಕಂದರೆ ಅದು ಸ್ವರ ಸ್ವರ ಋಕಾರ, ರಾಕಿ ಉಕಾರ ಹಾಕ್ತೀವಿ ನೋಡಿ, ಆ ರು ಅಲ್ಲ, ರಾ ಅಕ್ಷರಕ್ಕೆ ಹೂ ಕೊಮ್ಮು ಸೇರಿಸ್ತೀವಿ ನೋಡಿ, ಅದಲ್ಲ ಇದು. ಇದು ರೋ ಮುಂದೆ ಉಚ್ಚಾರಣ ಬಂದಾಗ ಹೇಳ್ತೀವಿ, ರೋ ಹೇಳಬೇಕಲ್ಲ ರೋ. ಓಕೆ, ಈಗ ಲು ಹಾಗೆ ಆಯಿತು. ಈಗ ಎ ಎ ಐ ಎನ್ನುವುದು ಕನ್ನಡದಲ್ಲಿ ಎರಡು ಇವೆ ಅಲ್ಲವೇ, ಎ ಹ್ರಸ್ವ ಇದೆ, ಚಿಕ್ಕ ಸ್ವಲ್ಪ ಹೊತ್ತಿದ್ದರೆ ಹ್ರಸ್ವ ಹೇಳ್ತೀವಿ, ಉದ್ದ ಇದ್ದರೆ ದೀರ್ಘ ಹೇಳ್ತೀವಿ. ಎ ಎ ಹೇಳ್ತೀವಿ, ಎ ಇದ್ದರೆ ದೀರ್ಘ, ಎ ಇದ್ದರೆ ಹ್ರಸ್ವ. ಕನ್ನಡದಲ್ಲಿ ಎರಡು ಇವೆ, ಹ್ರಸ್ವ ಇದೆ ದೀರ್ಘ ಇದೆ, ಎ ಎ ಇದೆ, ಓ ಓ ಎರಡಿವೆ ಅಲ್ಲವೇ. ಆದರೆ ಸಂಸ್ಕೃತದಲ್ಲಿ ಹ್ರಸ್ವ ಇಲ್ಲ, ದೀರ್ಘ ಮಾತ್ರ ಇದೆ, ಎ ಓ ಅಷ್ಟೇ ಇದೆ. ಎ ಐ ಅದೇ, ಎ ಐ ಹೇಳು, ಎ ಐ ಓ ಔ, ಓ ಔ ಅಷ್ಟೇ ಹೇಳಪ್ಪ. ಐ ಡಬಲ್ ಇರಬೇಕಿತ್ತಲ್ಲ, ಹಾಂ ಅಲ್ಲ ಡಬಲ್, ಅದು ಬೇರೆ, ವ್ಯಂಜನಕ್ಕೆ ಡಬಲ್ ಹಾಕ್ತೀವಿ, ಇದು ಸ್ವರ ಅಲ್ಲವೇ, ಸ್ವರಕ್ಕೆ ಒಂದೇ ಹಾಕ್ತೀವಿ. ಸ್ವರಕ್ಕೆ ನೋಡಿ, ಎ ಮೇಲೆ ಸ್ವರಕ್ಕೆ, ನಾನು ಪೆನ್ನು ಇಂಕ ಹಾಕಬೇಕಿತ್ತು ಯಾಕಂದರೆ ಇಷ್ಟು ದಿವಸ ಬಳಸಲೇ ಇಲ್ಲ. ಇದಕ್ಕೆ ಸ್ವಲ್ಪ ಆದರೂ ಬರೆಯುತ್ತದೆ ನೋಡೋಣ. ಎ ಇದ್ದರೆ, ಇದಕ್ಕೆ ಏನೂ ಇಲ್ಲದಿದ್ದರೆ ಇದು ದೀರ್ಘ, ಇದು ಇದ್ದರೆ ಐ ಆಗುತ್ತದೆ. ಆದರೆ ಕ ಬರೆಯುವಾಗ ಇದು ಕೆ, ಎರಡು ಇದ್ದರೆ ಕೈ ಆಗುತ್ತದೆ. ಇದು ನೋಡಿ, ಅಂದರೆ ಇದು ಸ್ವರದಲ್ಲಿ ಒಂದೇ ಇರಬೇಕು, ಇದು ಎರಡು, ಇದು 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 ಏನೂ ಇಲ್ಲ, ಇದು ಒಂದಿರುತ್ತದೆ. ಈಗ ವ್ಯಂಜನಗಳಿಗೆ, ವ್ಯಂಜನ ಅಂದರೆ ಕ ಖ ಗ ಘ ಚ ಚ ಯಾವುದೇ ಆಗಲಿ, ಎಲ್ಲ ವ್ಯಂಜನಗಳಿಗೆ ಒಂದಿದ್ದರೆ ಕೆ, ಎರಡಿದ್ದರೆ ಕೈ, ಗ ಇದ್ದರೆ ಗೆ ಗೆ ಗೈ, ಚೆ ಚೈ ತೆ ತೈ ಪೆ ಪೈ, ಎಲ್ಲ ಯಾವುದೇ ಆಗಲಿ ಒಂದಿದ್ದರೆ ವ್ಯಂಜನಕ್ಕೆ ಎ ಆಗುತ್ತದೆ, ಎರಡಿದ್ದರೆ ಐ ಆಗುತ್ತದೆ. ಆದರೆ ಸ್ವರದಲ್ಲಿ ಏನೂ ಇಲ್ಲದಿದ್ದರೆ ಎ ಆಗುತ್ತದೆ, ಒಂದು ಕೊಟ್ಟರೆ ಐ ಆಗುತ್ತದೆ. ಈ ವ್ಯತ್ಯಾಸ ನಾನು ಬಿಟ್ಕೊಂಡು ಆಯಿತಾ? ಹಾಂ, ಅದರಿಂದ ಎ ಐ, ಅಲ್ಲಿ ಅಲ್ಲೇ ಪುಸ್ತಕ ಇದೆ, ಪುಸ್ತಕ ನಿಮ್ಮದೇ, ಅಲ್ಲೇ ಅಲ್ಲೇ ಅಂಡರ್ಲೈನ್ ಮಾಡ್ಕೋ, ವ್ಯತ್ಯಾಸ ಗೊತ್ತಾಗ್ತದೆ. ಎ ಐ ಓ ಅವು, ಇವು ದೀರ್ಘ. ಈಗ ವ್ಯಂಜನಕ್ಕೆ ಬನ್ನಿ, ವರ್ಗೀಯ ವ್ಯಂಜನಗಳು ಕೆಳಗೆ ಇದೆ ನೋಡಿ, ಕವರ್ಗ. ಇಲ್ಲಿ ನೋಡಿ, ಕ ಮೇಲೆ ಹೇಳಿದ್ದು ಸ್ವರಗಳು, ಮೇಲೆ ಹೇಳಿದ್ದೀವಲ್ಲ ಪುಸ್ತಕ ಇದೆಯಲ್ಲ, ಸ್ವರಗಳಾಯಿತು, ಇದೆಲ್ಲ ಸ್ವರಗಳಾಯಿತು. ಈಗ ಕೆಳಗಿಂದು ಕ ಖನಿಂದ ವ್ಯಂಜನಗಳು, ಈ ವ್ಯಂಜನಗಳಿಗೆ ಒಂದು ಲೈನ್ ಇದೆ ನೋಡಿ, ಪಂಕ್ತಿ ಕ ಖ ಗ ಘ ನ, ಈ ಪೂರ್ತಿ ಪಂಕ್ತಿಗೆ ಕಾನಿಂದ ಶುರುವಾಗ್ತದೆ, ಅದರಿಂದ ಇದಕ್ಕೆ ಕವರ್ಗ ಎಂದು ಹೇಳ್ತೀವಿ. ಕಾನಿಂದ ಶುರುವಾಗುವ ಆ ಒಂದು ಲೈನ್, ಆ ಪಂಕ್ತಿಗೆಲ್ಲ ಕವರ್ಗ ಹೇಳ್ತೀವಿ. ಚಾನಿಂದ ಶುರುವಾಗುವ ಪಂಕ್ತಿಗೆ ಚವರ್ಗ, ಅಲ್ಲಿ ಬರೆದಿದ್ದೆ ನೋಡು, ಚವರ್ಗ ಇದೆ. ಟಾನಿಂದ ಶುರುವಾಗುವ ಇಡಿಯ ಪಂಕ್ತಿಗೆ ಟವರ್ಗ, ತವರ್ಗ, ಪವರ್ಗ, ಹಾಗೆ ಹೇಳ್ತೀವಿ. ಈಗ ಇಲ್ಲಿ ಕ ಖ ಗ ಘ ನಮಗೆ ಓದಕ್ಕೆ ಬರುತ್ತದೆ ಅಲ್ಲವೇ, ಆದರೆ ಕೊನೆಯ ಅಕ್ಷರಗಳು ನೋಡಿ, ಕ ಖ ಕೇಳು ಒಂದು ಸಲ ಮೊದಲು, ಕ ಖ ಗ ಘ ನ ಹೇಳಬೇಕು, ನ ನೀವು ಹೇಳಿ, ಕ ಖ ಆಗ್ತಾ ಇದೆ, ನೀವು ಹೇಳು. ಹಾಂ, ಅವರು ಸ್ವಲ್ಪ ಹತ್ತಿರವಾಗಿದೆ, ಅಂದರೆ ಕ ಖ ಇದು ಈ ಙ ಇದೆ ನೋಡಿ, ಇದು ಕ ಕಾಗ ಇದೇ ವರ್ಗಕ್ಕೂ ಸೇರಿದ್ದು, ಕಾಗ ವರ್ಗಕ್ಕೆ. ಅದರಿಂದ ನೋಡು, ಕ ಗ ಎಲ್ಲಿ ಉಚ್ಚಾರಣ ಮಾಡ್ತೀವಿ ನಿಮ್ಮ ಕಂಠದಲ್ಲಿ ನೋಡ್ಕೊ, ಕ ಗ ಕಂಠದ ಒಳಗಿನಿಂದ ಬರ್ತಾ ಇದೆ ನೋಡಿ, ಕಂಠ ಇಲ್ಲಿ ನೋಡಿ, ಬಾಯಿ ಒಳಗೆ ಕ ಖ ಗ ಘ, ಯಾವ ಜಾಗದಲ್ಲಿ, ಇಲ್ಲಿ ಒಳಗೆ, ಆ ಜಾಗದಲ್ಲೇ ಈ ಙ ಬರಬೇಕು. ಗಾನಿಂದ ಙ, ಇಂಗ್ಲೀಷ್ನಲ್ಲಿ ಗೋಯಿಂಗ್ ಹೇಳ್ತೀವಿ ನೋಡಿ, ಗೋಯಿಂಗ್ ಐ ಎನ್ ಜಿ, ಐ ಎನ್ ಜಿ, ಐ ಎನ್ ಜಿಗೆ ಐ ತೆಗೆದುಬಿಟ್ಟು ಹಿಂಗೆ ಹೇಳ್ತೀವಿ ನೋಡಿ, ಹಿಂಗಂದ ಆ ಜಾಗದಿಂದ ಬರಬೇಕು, ಙ ಬರಬೇಕು. ಹಾಂ, ಅದು ಕರೆಕ್ಟ್, ಅದು ಕರೆಕ್ಟ್. ಅಂದರೆ ಗೋಯಿಂಗ್ ಕಮಿಂಗ್ ಐ ಎನ್ ಜಿ ಅಂತೇ ಹಿಂಗೆ ಹೇಳ್ತೀವಲ್ಲ, ಅಂದರೆ ಈ ಗಾ ಜಾಗದಿಂದ ಙ, ಅಂತೆ ಗಾಕಿ ಸ್ವಲ್ಪ ನೇಸಲ್ ಸೇರಿಸಬೇಕು, ನೇಸಲ್ ಅಂದರೆ ಅನುನಾಸಿಕ, ಈ ಙಾಕಿ ನೇಸಲ್ ಸೇರಿಸಿದರೆ ಙ ಗ ಙ ಙ. ಈಗ ಕೇಳಿಸ್ತಾ ಇದೆ ನನ್ನದು ಕೇಳಿಸಿಕೊಳ್ಳಿ, ಙ ಈ ಗಾಕಿ ಸ್ವಲ್ಪ ನಾಸಿಕ ಸೇರಿಸಿದ್ದೀವಿ,
ಮೂಗಿನಿಂದ, ಅದರಿಂದ ಗಾನು ಮೂಗಿನಿಂದ ಹೇಳಿದರೆ ಙ ಙ ಆಗಬೇಕು. ಸಾಮಾನ್ಯವಾಗಿ ಒಂದಕ್ಕೊಂದು ಹೇಳಿಬಿಡ್ತಾರೆ. ಈಗ ಎರಡನೇದು ನೋಡು, ಚ ಛ ಹೇಳ್ರಿ, ಚ ಛ ಜ ಝ ಝ ಞ ಇದು ಙ ಹೇಳಬಾರ್ದು. ಞ ಎಲ್ಲಿಂದ ಬರ್ತದಂದರೆ ಎನ್ ಆ್ಯಂಡ್ ಜೆ, ಇಂಗ್ಲೀಷ್ನಲ್ಲಿ ಜೆ ಬರುತ್ತದೆ ನೋಡಿ, ಜಾಕಿ ಹತ್ತಿರ ಇರಬೇಕು. ಜೆ ಅಂತೆ ಞ ಅಂತೆ ಎನ್ ಆ್ಯಂಡ್ ಜೆ, ಎನ್ ಆ್ಯಂಡ್ ಜೆ ಬರೆದರೆ ಞ ಞ ಬರ್ತದೆ ನೋಡಿ, ಹಾಗೆ ಹೇಳಬೇಕು. ಯಾಕಂದರೆ ಞ ಎನ್ನುವುದು ಜಾ ಜಾಕಿ ಹತ್ತಿರ ಇರಬೇಕು. ಚ ಛ ಹೇಳು, ಜ ಝ ಜಾಕಿ ಹತ್ತಿರ ಇರಬೇಕು. ಞ ಜಾಕಿ ಜಾನನ್ನು ನೇಸಲ್ ಮಾಡಿಬಿಡು, ಞ ಆಗುತ್ತದೆ. ಞ ಹಾಗೆ ಹಾಗೆ ಮಾಡಬೇಕು. ಇದು ಙ ಗಾಕಿ ಹತ್ತಿರ ಇರಬೇಕು, ಞ ಜಾಕಿ ಹತ್ತಿರ. ಅದಕ್ಕೋಸ್ಕರ ಇದು ಕವರ್ಗ ಒಂದೇ ಜಾಗ, ಇದೆಲ್ಲ ಒಂದೇ ಜಾಗ. ಬಾಯಿಯಲ್ಲಿ ನೋಡು, ಮುಂದೆ ಗೊತ್ತಾಗ್ತದೆ ನೋಡಿ. ಟ ಠ ಎರಡು ಠ ಹೇಳ್ಬಿಡ್ತು, ಟ ಠ ಮೊದಲು ಕಮ್ಮಿ, ಟ ಠ ಅದು. ಎರಡನೇದಿನಲ್ಲಿ ಹೆಚ್ಚಿದೆ, ಹೆಚ್ ಟಾನಲ್ಲಿ ಟಿ ಇದೆ, ಠಾನಲ್ಲಿ ಟಿ ಹೆಚ್ಚಿದೆ, ಟಿ ಆ್ಯಂಡ್ ಟಿ ಹೆಚ್ಚು ವ್ಯತ್ಯಾಸ ಇದೆಯಲ್ಲ. ಟ ಠ ಹಾಗೆ ಡ ಢ ಡಿ ಡಿ ಹೆಚ್ ಡ ಢ. ನೀವು ಎರಡು ಢ ಹೇಳ್ಬಿಡ್ತಾ, ಎರಡು ಡಿ ಹೆಚ್ ಹೇಳ್ತಾ ಇದ್ವಿ. ಡ ಢ ಅಲ್ಲ, ಡ ಡ ಅವ್ರು ಹೆಚ್ಚು ಹಾಕ್ಬಿಡ್ತಾನೆ ಇದ್ದಾನೆ. ನೀವು ಗಮನಿಸಪ್ಪ, ಡಿ ಎ ಡ ಹೇಳು, ಡ ಹಾಂ ಡ ಹೇಗಿದೆ, ಡಿ ಹೆಚ್ಚು ಮಾಡಿಬಿಡ್ತಾ ಇದ್ವಿ. ಡಿ ಎ ಡ ಎರಡನೇದು ಢ ಢ ಢ ಅಂದರೆ ಕಂಠದಿಂದ ಉಸಿರು ಬರಬೇಕು ನೋಡಿ. ಡ ಢ ಢ ಢ ಮೊದಲು ಹೇಳು, ಹ ಹ ಆ ಹ ಅನ್ನು ಹೆಚ್ಚು ಹೇಳ್ತೀವಿ. ಹ ಅಂದರೆ ಉಸಿರು ಹೆಚ್ಚಾಗಬೇಕು. ಈಗ ನೋಡು ಢ, ಅಲ್ಲಿ ನೋಡು ಉಸಿರು ಹೆಚ್ಚು ಮಾಡಿ, ಡ ಡ ಡನಲ್ಲಿ ಹೆಚ್ಚು ಹಾಕಲ್ಲ, ಉಸಿರು ಕಮ್ಮಿ ಮಾಡಿಬಿಡ್ತೀವಿ. ಡ ಢ ಎರಡಕ್ಕೆ ಹಾಕ್ಬಿಡ್ತಾ ಇದ್ದೀವಿ. ಕ ಖ ಕ ಅಂದರೆ ಕೆ ಎ, ಎರಡನೇದು ಕೆ ಹೆಚ್ ಎ, ಕ ಖ ಖಾನಲ್ಲಿ ಎರಡನೇದಲ್ಲಿ ಏನು ಎಕ್ಸ್ಟ್ರಾ ಇದೆ, ಹೆಚ್ಚಿದೆ. ಹೆಚ್ಚಂದರೆ ಬಾಯಿಯಲ್ಲಿ ಏನು ಹೆಚ್ಚು ಬರುತ್ತದೆ, ಖ ಖ ಹ ಹ ಹೇಳ್ತೀವಿ ನೋಡಿ. ಅದು ಆ ಕಂಠದಿಂದ ಹ ಬರಬೇಕು. ಇಲ್ಲಿ ಹ ಬರ ಹಾಕಬಾರ್ದು, ಹ ಹಾಕಬಾರ್ದು, ಆ ಹಾಕೆ ಉಸಿರು ಹೇಳ್ತೀವಿ. ಆ ಹ ಬರಬಾರ್ದು, ಕ ಕಾನಲ್ಲಿ ಹೆಚ್ಚು ಬರಬಾರ್ದು, ಹ ಬರಬಾರ್ದು. ಕ ಖ ಗ ಘ ಘ ಘ ಹಾಗೆ ಢ ಢ ಅಲ್ಲವೇ, ಡ ಢ ಹೇಳು. ಟ ಹೋಯ್ತಪ್ಪ, ಡ ಹೇಳು. ನೀವು ಕೇಳಿದ ವ್ಯತ್ಯಾಸ ಕಂಡು ಬರ್ತದೆ. ಅವರು ಡ ಎರಡು ಡ ಢ ಢಾನೇ ಹೇಳ್ತಾ ಇದ್ದಾರೆ. ಅವರು ಎರಡು ಢಾನೇ ಎರಡು ಹೆಚ್ಚೆ ಹೇಳ್ತಾ ಇದ್ದೀನಿ. ಒಂದು ಹೆಚ್ಚು ಬೇಕು, ಒಂದು ಹೆಚ್ಚು ಬಿಡಬೇಕು. ಡ ಡಿ ಎ ಡ ಡ ನೀವು ನಿಮ್ಮದು ನೀವು ಗಮನಿಸು, ನಿಮ್ಮ ಮಾತು ನೀನೇ ಕೇಳು. ಢ ಎರಡನೇದಾಯಿತು, ಡ ಡ ಹೆಚ್ಚು ಆಗ್ತಾ ಇದ್ದಾನೆ. ಡ ಢ ಇಂಗ್ಲೀಷ್ನಲ್ಲಿ ಎಲ್ಲಿ ಹೇಳಬೇಕು ಜನರೆಲ್ಲ ಇಂಗ್ಲೀಷ್ ಇಲ್ಲ, ಇಂಗ್ಲೀಷ್ ಮೀಡಿಯಂ ಓದಿ ಬೆಳೆಯೋದ್ರಿಂದ ಈ ಸಂಸ್ಕೃತ ಭಾರತೀಯ ಅಕ್ಷರಗಳೇ ಬರ್ತಾ ಇಲ್ಲ, ಎಷ್ಟೋ ಜನರಿಗೆ ಬರ್ತಾನೇ ಇಲ್ಲ, ಎಲ್ಲ ಇಂಗ್ಲೀಷ್ ಮೀಡಿಯಂ ಹಾಳು ಮಾಡ್ತಾ ಇದೆ. ಇಂಗ್ಲೀಷ್ನಲ್ಲಿ ಎಲ್ಲಿದೆ ಇವೆ ಅಂದರೆ ಕೆಲವು ಪದಗಳಲ್ಲಿ ಬರ್ತವೆ, ಮಧ್ಯದಲ್ಲಿ ಬರ್ತವೆ. ಅದು ಎಲ್ಲೂ ಪುಸ್ತಕ ಇತ್ತು, ಪುಸ್ತಕ ನನ್ನ ಹತ್ರ ಇದೆ, ತಂದು ತರಬೇಕು. ತಂದಿಲ್ಲ, ನಾಳೆ ತಂದು ಕೊಡ್ತೀನಿ. ಅದು ಡೊಮಿನಿಯನ್ ಡೇಟ್ ಡೇಸ್ ನೆನಪಾಗ್ತಾ ಇಲ್ಲ, ಈಗ ನಾನು ನೋಡ್ತೀನಿ. ಕೆಲವರು ಹುಡುಕಿ ಹಾಕಿದ್ದರು, ಅಂದರೆ ಪದದಲ್ಲಿ ಮಧ್ಯದಲ್ಲಿ ಒಂದು ಢ ಉಚ್ಚಾರಣೆ ಬಂದುಬಿಡ್ತದೆ, ಆ ಬಂದಿದ್ದು ತೋರಿಸ್ತಾರೆ. ಹಾಗೆ ಹಾಗೆ ಮಾಡುವಂದರೆ ಆ ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲದಿದ್ದು ಹೇಳಿ ಏನು ವ್ಯತ್ಯಾಸ, ಡಾ ಢಾಕಿ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ, ಎರಡೂ ಒಂದೇ ಬಗ್ಗೆ ಹೇಳಿಬಿಡ್ತಾ ಇದ್ದಾರೆ. ಆಯಿತು, ಓಕೆ. ಟ ಠ ಡ ಢ ನಂತರ ಣ, ಣ ಎಲ್ಲಿ ಬರಬೇಕು, ಆ ಡ ಜಾಗದಲ್ಲೇ ಬರಬೇಕು. ಡ ಣ ಅದೇ ಜಾಗ, ಸ್ವಲ್ಪ ಹತ್ತಿರ ಇರ್ತದೆ. ಡ ಣ ಹಾಂ ಓಕೆ. ಮುಂದಿಂದು
ಅಣ ಅಲ್ಲ, ಅಣ ಅಣ ಅಷ್ಟೇ, ಆ ಸೇರಿಸಬಾರ್ದು ಅಣ. ಮುಂದಿನ ನೋಡು, ತಾಥ ಎರಡು ತಾತ ಒಂದೇ ಹೇಳ್ತೀವಪ್ಪ, ತಾಥ. ನೀವು ವೇದ ಶುರುವಾಯ್ತಾ? ಮುಂದೆ ವೇದದಲ್ಲಿ ಹೇಗೆ ಹೇಳ್ತೀಯಪ್ಪ? ವೇದದಲ್ಲಿ ಹೆಜ್ಜೆ ಹೆಜ್ಜೆ ಬರ್ತದೆ. ಅವ್ರು ಹೇಗೆ ಹೇಳ್ತಾ ಇದ್ದಾನೆ ಇವನು? ಹೇಳ, ಹಾಂ ನೀವು ಹೊತ್ತು ಇವನೇ ಹೋಗ್ತಾ ಇದ್ದಾನಲ್ಲ. ತಾ ಥ ಎರಡಕ್ಕೆ ಹೆಚ್ಚು ಆಗ್ತಾ ಇದ್ದಾನೆ. ಓಕೆ, ನಿಮ್ಮ ಇಷ್ಟಪ್ಪ. ದ ಧ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ಧ ಧಾಕಿ ನೀವು ಎರಡು ಧಾನೇ ಹೇಳ್ತಾ ಇದ್ವಿ, ಎರಡೂ ಒಂದೇ ಮಾಡಿಬಿಡ್ತಾ ಇದ್ವಿ. ದ ಧ ವಾಯ್ಸ್ ಲೋ ಆಗ್ತಾ ಇದೆ ಹೊರತು ಆಸ್ಪಿರೇಷನ್ ಹೆಚ್ಚು ಕಮ್ಮಿ ಆಗ್ತಾ ಇಲ್ಲ. ಓಕೆ, ನಾ ನಾ ಸುಲಭ. ಓಕೆ, ಪ ಫ ಪ ಫ ಎರಡು ಒಂದು ಬ ಭ ಮ. ಓಕೆ ಆಯ್ತಲ್ಲ. ಈಗ ಇದು ಇದಕ್ಕೆ ವರ್ಗೀಯ ವ್ಯಂಜನಗಳು, ಕೆಲವು ಅವರ್ಗೀಯ ವ್ಯಂಜನಗಳು ಕೆಳಗೆವೆ ನೋಡಿ. ಯ ರ ಲ ವ ಹೇಳಪ್ಪ. ಶ ಶ ಶ ಶ ಶ ಶ ಶ ಶ ಕೇಳು ಮೊದಲು ಮೊದಲು ಶ, ಎರಡನೇದು ಶ. ಶ ಸ್ವಲ್ಪ ಲೈಟ್ ಇರಬೇಕು, ಮೇಲೆ ಮೇಲೆ ಇರಬೇಕು. ಮೊದಲು ಶ, ಶಂಕರದಲ್ಲಿ ಶ, ಷಣ್ಮುಖ ಶ. ಇನ್ನೊಂದು ನಿಮ್ಮ ವೇದದಲ್ಲಿ ಬರ್ತು ನೋಡಿ, ವಿಶೇಷ ಕೇಳಿದ್ದೀರಾ? ವಿಶೇಷ ಶೇಷ. ಮೊದಲನೇದು ಶ ಇರುತ್ತದೆ, ಎರಡನೇ ಶ ಆಗುತ್ತದೆ. ವಿಶೇಷ ಶ ಶ ಶ ಅಂದರೆ ಮೇಲೆ ಮೇಲೆ ಆಗ, ಶ ಅಂದರೆ ವಿಶೇಷ, ಶ ಅಂದರೆ ನಾಲಿಗೆ ಒಳಗೆ ಹೋಗಬೇಕು, ಶ ಅಂದರೆ ನಾಲಿಗೆ ಹೊರಗೆ ಬರುತ್ತದೆ. ಶ ಎಂದು ಹೇಳಿದರೆ ನಾಲಿಗೆ ಒಳಗೆ ಹೋಗಿ ಸುಮ್ಮನೆ ಹಾಗೆ ಹೇಳಬೇಕು. ಶ ಶ ವಿಶೇಷ ಅದೇ. ವಿಷ್ಣು ವಿಷ್ಣು ಹೇಳ್ತೇವೆ, ಕೃಷ್ಣ ಕೃಷ್ಣ ಹೇಳಬಾರ್ದು, ಕೃಷ್ಣ ಶ. ಯಾಕಂದರೆ ಎರಡನೇ ಶ ಅಲ್ಲವೇ, ಎರಡನೇ ಶ ಉಚ್ಚಾರಣ ಕೃಷ್ಣ ವಿಷ್ಣು ವಿಶೇಷ ವಿಶೇಷ ಶ ಆಗಬೇಕು, ಒತ್ತಿ ಹೇಳಬಾರ್ದು ವಿಶೇಷ. ಆ ಎರಡನೇ ಶ ವಿಶೇಷ, ಆ ಶ ಮೇಲೆ ಮೇಲೆ ಬರಬೇಕು, ಅದಕ್ಕೋಸ್ಕರನೇ ಆ ವ್ಯತ್ಯಾಸ. ಶ ಶ ಹೇಳು, ಶ ಶ ಶ ಶ ಶ ಸಾಹ ಸಾಹ ಲ ಇಲ್ಲಿ ಬಂದಿಲ್ಲ, ಸಾಹ ಳ ಇಲ್ಲ. ಳ ವೇದದಲ್ಲಿ ಬರುತ್ತದೆ, ನಾವು ಸಾಮಾನ್ಯ ಸಂಸ್ಕೃತದಲ್ಲಿ ಳ ಬರಲ್ಲ. ಒಂದೇನಾಯಿತು, ಳ ಇರುವುದಿಲ್ಲ. ಇನ್ನೊಂದೇನು, ಎ ದೀರ್ಘ ಇರಲ್ಲ, ಹ್ರಸ್ವ ಇರುತ್ತದೆ. ದೀರ್ಘ ಇರುತ್ತದೆ ಸಂಸ್ಕೃತದಲ್ಲಿ, ಹ್ರಸ್ವ ಇರಲ್ಲ ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ಎ ಓ ಈ ಎರಡು ಹ್ರಸ್ವ ಇರಲ್ಲ. ಕನ್ನಡದಲ್ಲಿದೆ, ಅದೇ ಹೇಳ್ತಾ ಇದ್ದೀನಲ್ಲ, ಹ್ರಸ್ವ ಇಲ್ಲ, ದೀರ್ಘ ಇರುತ್ತದೆ. ಅದೇ ಎ ಓ ದೀರ್ಘ ಇದೆ, ಅಂದರೆ ಎರಡು ಅಕ್ಷರಗಳು ಕನ್ನಡದಲ್ಲಿದ್ದದ್ದು ಸಂಸ್ಕೃತದಲ್ಲಿಲ್ಲ. ಳ ಕನ್ನಡದಲ್ಲಿ ಹೆಚ್ಚು ಬರುತ್ತದೆ, ಅದು ವೇದದಲ್ಲೇ ಇದೆ ಸಂಸ್ಕೃತದಲ್ಲಿಲ್ಲ. ಹೇಗೆ ಋಗ್ವೇದದಲ್ಲಿ ಹೇಳ್ತೀವಿ ನೋಡಿ, ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ, ಅಗ್ನಿಮೇಳೆ ಹೇಳ್ತಾರೆ ನೋಡಿ. ಅಳ ಅಲ್ಲಿ ಬರುತ್ತದೆ, ಕೆಲವೇ ಕಡೆ ವೇದದಲ್ಲಿ ಬರುತ್ತದೆ, ಬೇರೆ ಕಡೆ ಬರಲ್ಲ. ಅದರಿಂದ ಅಳ ಸಾಮಾನ್ಯ ಸಂಸ್ಕೃತದಲ್ಲಿ ಹೇಳಲಿಲ್ಲ ಸ್ವಾಮೀಜಿ, ಬಿಟ್ಬಿಟ್ಟರು ನೋಡಿ. ಹೇಳಿದ್ರ ಹೇಳಲಿಲ್ಲ. ಕೆಳಗೆ ನೋಡು, ಸೊನ್ನೆ ಇರುತ್ತದೆ ನೋಡಿ, ಸೊನ್ನೆ ಸಂಸ್ಕೃತದಲ್ಲಿ ಎಲ್ಲಿ ಮಾಡ್ತೀವಿ, ಅಕ್ಷರಕ್ಕೆ ಮೇಲೆ ಹಾಕ್ತೀವಿ. ಕೇಳ್ತಾ ಇದೆಯಾ? ಹೀಗೆ ಹೀಗೆ ಗೆರೆ ಬರೆದು ಮೇಲೆ ಹಾಕ್ತೀವಿ ಅಲ್ಲವೇ. ಈಗ ಅನು ವಿಸರ್ಗ ಪಕ್ಕಕ್ಕೆ ಹಾಕ್ತೀವಿ ಕನ್ನಡ ಹಾಗೆ, ವಿಸರ್ಗ ಆಯಿತಾ? ಅಕ್ಷರ ಎಂದು ಹೆಸರು, ಅನುಸ್ವಾರ ವಿಸರ್ಗ ಇವು ಗೊತ್ತಾಯಿತು. ಅನುಸ್ವಾರವನ್ನು, ಅನುಸ್ವಾರ ಹೇಗೆ ಉಚ್ಚರಿಸಬೇಕು? ಸೊನ್ನೆಯನ್ನು ಸೊನ್ನೆಯನ್ನು ಎಂದು ಮ, ಅಕಾರವಿಲ್ಲದ ಮ ಎಂದು ಹೇಳ್ತೀವಿ ನೋಡಿ. ಹಾಗೆ ಸೊನ್ನೆಯನ್ನು ಎಂದು ಉಚ್ಚಾರಣ ಮಾಡ್ತೀವಿ. ವಿಸರ್ಗವನ್ನು ಹೇಗೆ ಉಚ್ಚಾರಣ ಮಾಡಬೇಕು? ಹ, ವಿಚಾರವನ್ನು ಹ ಅಷ್ಟೇ. ಈಗ ಆಯಿತು. ಈಗ ಮಿಕ್ಕ ಗುಣಿತಗಳಿವೆ, ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಈಗ ಗೊತ್ತಿದೆ ನಿಮಗೆಲ್ಲರಿಗೆ, ಹೇಳೋಕ್ಕಾಗಲ್ಲ, ಅದು ಹೇಳಿಬಿಟ್ರೆ ದೊಡ್ಡ ಕೆಲಸ ಆಗ್ತದೆ. ಈಗ ಮುಂದೆ ಮುಂದೆ ಪದಗಳು ಬಂದಾಗ ಹೇಳ್ತಾ ಹೋಗೋಣ. ಈಗ ಮುಂದೆ ಇವತ್ತು ಒಂದು ಪಾಠ ಹೇಳೋಣ ನಿಮಗೆ. ದೇವಯಾಗರ್ ಲಿಪಿಯಲ್ಲಿ ಬರೆಯುವಕ್ಕೆ ಹೇಳ್ತಾ ಇದ್ದಾರೆ,
ನಿಮಗೆ ದೇವನಾಗರಿ ಲಿಪಿ ಬರೆಯೋದು ಬರ್ತದೆ? ಬರ್ಗಿ ನೋಡಿ, ಈ ಶಬ್ದಗಳನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಿರಿ. ವಾಕ್ಯ ಸಿಕ್ಕಿತ? ಸಿಕ್ಕಿತ? ಈ ಕೆಳಗೆ ಪೇಜಿನಲ್ಲಿ ಬಂದಿರುವಂಥ ಈ ಅಕ್ಷರಗಳನ್ನು ನೀವು ಅದೀಗ ಈಗ ಅಲ್ಲ, ನೀವು ನಂತರ ಹೋಮ್ವರ್ಕ್ ಇಟ್ಕೊಂಡು ಟೈಮ್ ಇರುವಾಗ ಇದೆಲ್ಲ ಒಂದು ಸಲ ಸಂಸ್ಕೃತದಲ್ಲಿ ಬರೆದು ತೋರಿಸಿ. ಸಂಸ್ಕೃತ ನಾಗರಲಿಪಿಯಲ್ಲಿ ಈ ಕೆಳಗಿನ ಶಬ್ದಗಳಲ್ಲಿ ಒತ್ತುಗಳು ಎಲ್ಲಿರಬೇಕೆಂಬುದನ್ನು ಲಕ್ಷ್ಯವಿಟ್ಟುಕೊಂಡು ದೇವನಾಗರಿ ಲಿಪಿಯಲ್ಲಿ ಬರಿ. ಇದು ಒತ್ತುಗಳು ಬರೆಯಬೇಕಂತೆ. ನಿಮಗೆ ಸ್ವಲ್ಪ ಬರವಣಿಗೆ ಅಭ್ಯಾಸ ಅಲ್ಲವೇ. ಈ ಮೇಲಿನದು ಪದಗಳು ನಾಗರಲಿಪಿಯಲ್ಲಿ ಬರೆಯಬೇಕು. ನೋಡುತ್ತಾ ಈಗ ನೋಡಿ, ಅಹಂ ಇದೆ ಸಂಸ್ಕೃತದಲ್ಲಿ, ಆಹ ಮ ಅಹಂ ಎಂದು ಹಾಕಬೇಕು. ಮತ್ತು ಕಮಲಂ ಕಮಲಂ ನಾಗರಲಿಪಿಯಲ್ಲಿ ಅಲ್ಲವೇ. ಒಂದು ಸಲ ಇದೆಲ್ಲ ನೋಡಿ ಅಭ್ಯಾಸ ಮಾಡಬೇಕು. ಬರೀ ಎಷ್ಟು ಟೈಮ್ ತಗೊಳ್ತದೆ ಮಾಡಬೇಕು. ಈಗ ಇವತ್ತಿನ ಪಾಠ ಟೈಮ್ ಎಷ್ಟಿದೆ ಇಲ್ಲಿ ಸ್ವಲ್ಪ ಹೇಳ್ತೀನಿ. ಇವತ್ತು ಒಂದನೇ ಪಾಠ. ಅದಾವ ನೋಡ್ತಾ ಇದ್ದೆ, ಒಂದು 5 ನಿಮಿಷದಲ್ಲಿ ಇವತ್ತು ಮೊದಲನೇ ಪಾಠ ಸ್ವಲ್ಪ ಶುರು ಮಾಡೋಣ ಅಲ್ಲವೇ. ನಿಮಗೆ ಮತ್ತೆ ಎಷ್ಟೊತ್ತಿಗಿದೆ ನಿಮಗೆ ಅಲ್ಲಿ ಪಾಠ? ಇಲ್ಲ ಇದ್ದರೆ 3 ಗಂಟೆಗೆ. ಓ, ಐದರಿಂದ ತುಂಬ ಟೈಮ್. 5 ಅಂದರೆ ಬೇರೆ. ಈಗ ನೋಡಿ ಒಂದನೆಯ ಪಾಠ ಪುಸ್ತಕ, ಒಂದನೆಯ ಪಾಠದಲ್ಲಿ ನಿಮ್ಗೆ ಕನ್ನಡ ಬರುತ್ತದಲ್ವೇ, ಓದ್ರಿ ನೀವೇ ಓದ್ರಿ. ಮೊದಲನೇ ವಾಕ್ಯ, ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಏ, ಮೊದಲು ಒಂದು ವಾಕ್ಯ ಬಿಟ್ಟಿದ್ದೆ. ಕನ್ನಡದಲ್ಲಿ ಸಂಸ್ಕೃತದ ಅನೇಕ ಶಬ್ದಗಳ ಬಳಕೆಯಲ್ಲಿವೆ. ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳೇ ಅನೇಕ ಕನ್ನಡದಲ್ಲಿಯೂ ಬಳಕೆಯಲ್ಲಿವೆ. ಶಬ್ದಗಳ ರೂಪ ಭೇದವನ್ನು ಶಬ್ದಗಳ ರೂಪ ಭೇದಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮಾತ್ರ ಅವಶ್ಯ. ಅಂದರೆ ಶಬ್ದಗಳು, ಸಂಸ್ಕೃತ ಶಬ್ದಗಳು ಕನ್ನಡದಲ್ಲಿವೆ, ಆದರೆ ಅಲ್ಲಿರುವಾಗ ಇಲ್ಲಿರುವಾಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ರೂಪ, ರೂಪ ಅಂದರೆ ಆಕಾರದಲ್ಲಿ ಒಂಚೂರು ವ್ಯತ್ಯಾಸ. ಹೇಗೆ ಅದು ಗಮನಿಸು. ಇಲ್ಲಿ ಕೆಳಗೆ ಹೇಳ್ತಾ ಇದ್ದೆ ನೋಡಿ, ನಾರಾಯಣನನ್ನು ನಮಸ್ಕರಿಸುತ್ತೇನೆ ಅಲ್ಲವೇ. ನಾರಾಯಣನನ್ನು, ಅದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಿದ್ರು ಪಕ್ಕದ? ನಮಾಮಿ. ಹೇಳು ನೀವು ಓದಪ್ಪ. ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಕರೆಕ್ಟ್. ಕನ್ನಡ, ಸಂಸ್ಕೃತ ಓದು. ನಾರಾಯಣಂ ನಮಾಮಿ. ಅಂದರೆ ನಾರಾಯಣನನ್ನು ಕನ್ನಡದಲ್ಲಿದೆ. ನಾರಾಯಣ ಅಷ್ಟುವರೆಗೂ ಎರಡಕ್ಕೆ ಸಮಾನ. ನಾರಾಯಣ ಕನ್ನಡದಲ್ಲಿದೆ, ನಾರಾಯಣ ಸಂಸ್ಕೃತದಲ್ಲಿದೆ. ಆದರೆ ಸಂಸ್ಕೃತದಲ್ಲಿ ನಾರಾಯಣಂ ಹೇಳಿಬಿಡ್ತೀವಿ. ಏನು ಹೇಳ್ತೀವಿ? ಕನ್ನಡದಲ್ಲಿ ನಾರಾಯಣಂ ಹೇಳಲ್ಲ. ನಾರಾಯಣ ಅಥವಾ ನಾರಾಯಣನ್ನು, ನಾರಾಯಣನು, ನಾರಾಯಣನನ್ನು ಹೀಗೆ ಹೇಳ್ತೀವಿ. ಅಂದರೆ ಅನ್ನು ಅನ್ನು ಎನ್ನುವುದು ಕನ್ನಡದಲ್ಲಿ ಸೇರಿಸ್ತೀವಿ. ಸಂಸ್ಕೃತದಲ್ಲಿ ನಾರಾಯಣಂ ಒಂದಿದೆ, ಬೇರೆ ರೂಪಗಳಿವೆ, ಇದೊಂದು ರೂಪ ನಾರಾಯಣಂ. ಮುಂದಿನದು ನೋಡು, ನಮಾಮಿ ಹೇಳು ಒಂದು ಸಲ. ಈಗ ನಾರಾಯಣಂ ಅಂದರೆ ಅರ್ಥವೇನು? ಪಕ್ಕಕ್ಕೆ ಕನ್ನಡದಲ್ಲಿ ಹಾಕಿದ್ದಾರಲ್ಲ ನಾರಾಯಣನನ್ನು, ನಾರಾಯಣಂ ಅಂದರೆ ಅರ್ಥವೇನು? ನಾರಾಯಣನನ್ನು. ನಮಾಮಿ ಅಂದರೆ, ನಮಾಮಿ ಅಂದರೆ ನಮಸ್ಕರಿಸುತ್ತೇನೆ. ಹಾಗೆ ನಾರಾಯಣಂ ಅಂದ ಅಮ್ ಎಂದು ಸೇರಿಸಿಬಿಟ್ಟರೆ ನಾರಾಯಣನನ್ನು. ಕನ್ನಡದಲ್ಲಿ ನಾರಾಯಣನನ್ನು ಹೇಳಿದಾಗ ಸಂಸ್ಕೃತದಲ್ಲಿ ಅದೇ ಹೇಳಬೇಕಂದರೆ ನಾರಾಯಣಂ ಹೇಳಬೇಕಾಗ್ತದೆ. ನಮಸ್ಕರಿಸುತ್ತೇನೆ ಎಂದು ಕನ್ನಡದಲ್ಲಿ ಹೇಳಿದರೆ ಅದಕ್ಕೆ ಸಂಸ್ಕೃತದಲ್ಲಿ ನಮಾಮಿ ಹೇಳಬೇಕು. ಮುಂದಿನ ವಾಕ್ಯ, ನಾರಾಯಣನು ನಾರಾಯಣನು ಭಗವಂತನು. ನೀನು ಓದಪ್ಪ. ಸಂಸ್ಕೃತದಲ್ಲಿ ನಾರಾಯಣ ಭಗವಾನ್. ನಾರಾಯಣ ಭಗವಾನ್. ನಾರಾಯಣ ಹೇಳು. ನಾರಾಯಣ ಭಗವಾನ್. ಭಗವಾನ್ ಬಗ ಬಗ ಅಲ್ಲ, ಭಗ ಬಿ ಹೆಚ್. ಭಗವಾನ್ ಭಾ ಭಾ ಭಾ, ಭಾರತ ದೇಶ ಹೇಳ್ತೀವಿ ನೋಡಿ. ಭಾರತ ಭಾ ಅಂದರೆ ಬಿ ಹೆಚ್ ಬರಬೇಕು. ಭಗವಾನ್ ಭಗವಾನ್ ಹಾಗೆ ಭಗವಾನ್. ಓಕೆ. ಈಗ ಎರಡನೇ ವಾಕ್ಯ ನೋಡು. ನಾರಾಯಣನು ಎಂದು ಕನ್ನಡದಲ್ಲಿ ಹೇಳಿದರೆ ಅದಕ್ಕೆ ಸಂಸ್ಕೃತದಲ್ಲಿ ನಾರಾಯಣ ವಿಸರ್ಗ ಹೇಳಬೇಕು. ಸಂಸ್ಕೃತದಲ್ಲಿ ನಾರಾಯಣ ಶಬ್ದಕ್ಕೆ ವಿಸರ್ಗ ಹಾಕಿದ್ದರೆ ಕನ್ನಡದಲ್ಲಿ ಏನರ್ಥವಾಗ್ತದೆ? ನಾರಾಯಣನು. ವ್ಯತ್ಯಾಸ ಗೊತ್ತಾಯಿತು. ಈಗ ಸಂಸ್ಕೃತದಲ್ಲಿ ನಾರಾಯಣಂ ಹೇಳಿದರೆ ಕನ್ನಡದಲ್ಲಿ ಏನಾಗ್ತದೆ? ನಾರಾಯಣನನ್ನು. ಈಗ ಎರಡಾಯಿತು ನಮಗೆ. ನಾರಾಯಣ ಅರ್ಥವೇನು? ನಾರಾಯಣನು. ನಾರಾಯಣಂ ಎಂದು ಹೇಳಿದರೆ, ನಾರಾಯಣಂ ನಾರಾಯಣಂ ಹೇಳಿದ್ದರೆ ಹೇಳು ಕನ್ನಡದಲ್ಲಿ.
ಹಾಂ, ಅದು ನೆನಪಿಟ್ಕೊಳ್ಳಬೇಕು. ನಾರಾಯಣ ಹೇಳಿದರೆ ನಾರಾಯಣಂ ಹೇಳಿದರೆ ಹಾಗೆ, ಇದು ವ್ಯತ್ಯಾಸ ಗೊತ್ತಾಗಬೇಕು. ನಾರಾಯಣ ಹೇಳು, ಮತ್ತೊಂದು ಸಲ ಹೇಳು. ನಾರಾಯಣ ನಾರಾಯಣಂ ನಾರಾಯಣ ಹೇಳು. ನಾರಾಯಣನು ನಾರಾಯಣಂ ನಾರಾಯಣನನ್ನು. ಗೊತ್ತಾಯ್ತಲ್ಲ ಈಗ ವ್ಯತ್ಯಾಸ. ಸುಮ್ಮನೆ ಹೇಳು, ನಾನು ಹೇಳುವಕ್ಕೆ ಹೇಳಿದೆ ಅಂದರೆ ಹೇಳುವುದಲ್ಲ, ಹೇಳುತ್ತಾ ಗಮನಿಸಬೇಕು. ಗಮನಿಸುತ್ತಾ ಹೇಳಬೇಕು. ಈಗ ಮುಂದೊಂದು ನಮಾಮಿ ಹೇಳಿದ್ದೀವಿ. ನಮಾಮಿ ಹೇಳು, ಬಾಯಿಂದ ಹೇಳು. ನಮಸ್ಕರಿಸುತ್ತೇನೆ ನಮಸ್ಕರಿಸುತ್ತೇನೆ. ಆಯಿತು. ಈಗ ಇನ್ನೊಂದು ಎರಡನೇ ವಾಕ್ಯದಲ್ಲಿ ನಾರಾಯಣ ಭಗವಾನ್. ನಾರಾಯಣ ಭಗವಾನ್ ಅಂದರೆ ನಾರಾಯಣನು ಭಗವಂತನು. ಭಗವಂತನು ಹೇಳು. ನಾರಾಯಣನು ಭಗವಂತನು. ಹಾಂ, ಹೇಳಿದ ನಂತರ ನೀವು ಹೇಳುತ್ತ ಭಾಷೆ ಕಲಿಯಬೇಕಂದರೆ ಎಷ್ಟು ಸಲ ಹೇಳಿದ್ದರೆ ಅಷ್ಟು ಸಲ ಭಾಷೆ ಬರುತ್ತದೆ. ಸುಮ್ಮನೆ ಕತೆ ಹಾಗೆ ಕೇಳಿದರೆ ಭಾಷೆ ಬರಲ್ಲ. ನಾನು ಹೇಳಿದ್ದೆಲ್ಲ ನಾನು ಹೇಳಿದ ನಂತರ ನೀವು ಹೇಳುತ್ತಲೇ ಇರಬೇಕು, ಹೇಳುತ್ತಲೇ ಇರಬೇಕು. ಅದರಿಂದ ಭಗವಾನ್ ಅಂದರೆ ಅರ್ಥವೇನು ಕನ್ನಡದಲ್ಲಿ? ಭಗವಂತನು. ನಾರಾಯಣ ಅಂದರೆ ನಾರಾಯಣನು ಅರ್ಥ ಕನ್ನಡದಲ್ಲಿ. ಹಾಂ, ಭಗವಾನ್ ಅಂದರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅರ್ಥ ಅದಕ್ಕೆ ಭಗವಂತನು. ಹಾಂ, ಹಾಗೆ ಆಯಿತಾ. ನಾರಾಯಣ ಭಗವಾನ್ ಈ ರೂಪ ಗಮನಿಸ್ತಾ. ಈಗ ಮೂರನೇ ವಾಕ್ಯ ನೋಡು. ನರನನ್ನು ನಮಸ್ಕರಿಸುತ್ತೇನೆ. ಬೋದು ನಮಸ್ಕರಿಸುತ್ತೇನೆ. ಸಂಸ್ಕೃತದಲ್ಲಿ ಏನಾಗ್ತದೆ ಅದಕ್ಕೆ? ನರಂ ನಮಾಮಿ. ನಾನು ಹೇಳ್ತೀನಿ, ನಂತರ ನೀವು ಹೇಳು. ನರಂ ನಮಾಮಿ. ನರಂ ನಮಾಮಿ. ಹಾಂ, ನರಂ ನರಂ. ಹಾಗೆ ನಾರಾಯಣಂ ಅಂದರೆ ನಾರಾಯಣನನ್ನು ಹೇಳಿದ್ದು, ಹಾಗೆ ನರಂ ಅಂದರೆ ನರನನ್ನು. ನರ ಅಂದರೆ ಮನುಷ್ಯ. ಮನುಷ್ಯಂ ಅಂದರೆ ಮನುಷ್ಯನನ್ನು. ಮನುಷ್ಯ ಅಂದರೆ ಮನುಷ್ಯನು. ಅರ್ಥವಾಯ್ತಾ? ಮನುಷ್ಯ ಅಂದರೆ, ಹಾಂ, ಮನುಷ್ಯಂ ಅಂದರೆ ಮನುಷ್ಯನನ್ನು. ನನ್ನೂ ಏಕೆ ನುಂಗುತ್ತಾ ಇದ್ದೀವಿ, ನನಗೆ ಕೇಳಿಸ್ತಾ ಇಲ್ಲ. ಹಾಂ, ಅದು ಆ ವ್ಯತ್ಯಾಸ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಹೇಳಬೇಕು. ಮನುಷ್ಯನ ಅಂದರೆ ನೀವು ಅನ್ನು ಹೇಳ್ತಾ ಇದ್ದೀವ, ಮನುಷ್ಯನು ಹೇಳ್ತಾ ಇದ್ದೀವ, ಗೊತ್ತೇ ಆಗಲ್ಲ ಅಲ್ಲವೇ. ಮನುಷ್ಯ ಅಂದರೆ ಮನುಷ್ಯನು, ಮನುಷ್ಯ ಅಂದರೆ ಮನುಷ್ಯನು, ಮನುಷ್ಯಂ ಅಂದರೆ ಮನುಷ್ಯನನ್ನು. ಹಾಂ, ನನ್ನು ಅನ್ನು ಹೇಳುವುದಕ್ಕೆ ಅಂ ಎಂದು ಹೇಳುತ್ತಾರೆ ಸಂಸ್ಕೃತದಲ್ಲಿ. ಆಯಿತಾ? ಹೀಗೆ ನರಂ ನಮಾಮಿ ಹೇಳು. ನರಂ ನಮಾಮಿ. ನರನನ್ನು ನರನನ್ನು ನಮಸ್ಕರಿಸುತ್ತೇನೆ. ಆಯಿತಾ? ಮುಂದಿನ ವಾಕ್ಯ ಓದು. ನರನು ನರೋತ್ತಮನು. ನರಹ ನರೋತ್ತಮನು. ಹಾಂ, ನರಹ ನರೋತ್ತಮಃ. ಹಾಂ, ನರೋತ್ತಮ. ಹಾಂ, ನರಹ ಅಂದರೆ ನರನು. ನರಹ ಅಂದರೆ ನರನು. ಹಾಗೆ ಮನುಷ್ಯ ಅಂದರೆ ಮನುಷ್ಯನು. ಹಾಗೆ ನರೋತ್ತಮಃ. ಹಾಂ, ನರೋತ್ತಮ ಹಾಕಿ ಸಂಸ್ಕೃತದಲ್ಲಿ ನರೋತ್ತಮನು. ಅದೇ ನರೋತ್ತಮ ಸಂಸ್ಕೃತದಲ್ಲಿ ಹೇಳಿದರೆ ಕನ್ನಡದಲ್ಲಿ ಏನರ್ಥ ಆಗುತ್ತದೆ? ನರೋತ್ತಮನು ಆಗುತ್ತದೆ. ಮುಂದಿನ ವಾಕ್ಯವಾದ ಸರಸ್ವತಿಯನ್ನು ನಮಸ್ಕರಿಸುತ್ತೇನೆ. ಹಾಂ, ಸರಸ್ವತಿನೂ ಅಲ್ಲ, ಸರಸ್ವತಿಯನ್ನು. ಸರಸ್ವತಿಯನ್ನು ನಮಸ್ಕರಿಸುತ್ತೇನೆ. ಹಾಂ, ಇದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಬೇಕು? ನಾನು ಹೇಳ್ತೀನಿ ಮೊದಲು ನೋಡು. ಸರಸ್ವತೀಂ ನಮಾಮಿ. ಸರಸ್ವತೀಂ ನಮಾಮಿ. ಹಾಗೆ ಸರಸ್ವತೀಂ ನಮಾಮಿ. ಸರಸ್ವತೀಂ ನಮಾಮಿ. ಹಾಂ, ಸರಸ್ವತೀಂ ಅಂದರೆ ಸರಸ್ವತಿಯನ್ನು ಆಗುತ್ತದೆ ಸಂಸ್ಕೃತದಲ್ಲಿ. ನಮಾಮಿ ಬರ್ತಾನೆ ಇದೆ ನಿಮಗೆ. ನಮಾಮಿ 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 ಮೂರು ಸಲ ಬಂತು, ಗೊತ್ತಾಯಿತು ನಮಗೆ. ಈಗ ಇಂದಿನ ಕೊನೆಯ ವಾಕ್ಯ ಓದೋಣ. ಸರಸ್ವತಿಯು. ಸರಸ್ವತಿಯು ದೇವಿಯು. ದೇವಿಯು. ಅದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ? ಸರಸ್ವತಿ. ಸರಸ್ವತಿ ದೇವಿ. ಸರಸ್ವತಿ ದೇವಿ ವಿಸರ್ಗ ಇಲ್ಲ. ಹಾಂ, ಸ್ತ್ರೀಯ ಲಿಂಗ ಅಲ್ಲ, ಕರೆಕ್ಟ್. ಸರಸ್ವತಿ ದೇವಿ. ದೇವಿ ಅಂದರೆ ಅರ್ಥವೇನು ಕನ್ನಡದಲ್ಲಿ? ಸರಸ್ವತಿಯು ದೇವಿಯು. ಅದೇ ಸರಸ್ವತೀಮೆಂದು ಇಮ್ಮೆಂದು ಹಾಳಿಬಿಟ್ಟರೆ ಸರಸ್ವತಿಯನ್ನು ಅನ್ನೂ ಆಗುತ್ತದೆ ಅಲ್ಲವೇ. ಅಷ್ಟೇ. ಈಗ ಮೂರಾಯಿತು ಎಂದು ಹೇಳ್ತಾ ಇದ್ದೆ ಟೈಮ್. ಸೋ ವಾಕ್ಯಗಳ ಮುಂದೆ ಪೂರ್ಣ ವಿರಾಮ. ನಾವು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕ್ತೀವಲ್ಲ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಫುಲ್ ಸ್ಟಾಪ್ ಏನು ಒಂದು ಚುಕ್ಕೆ ಹಾಕ್ತೀವಿ. ಚುಕ್ಕೆನೇ ಹೇಳ್ತಾರೆ ಚುಕ್ಕೆ. ಹಾಂ, ಚುಕ್ಕೆ. ಅದೇ ಸಂಸ್ಕೃತದಲ್ಲಿ ಫುಲ್ ಸ್ಟಾಪ್ ಹೇಗೆ? ಈಗ ಮೇಲೆಗೆರೆ ಗೊತ್ತಾ? ನಾನು ಬರೆದು ತೋರಿಸಲ್ಲ, ಗೊತ್ತಾಯ್ತಾ? ಆಯ್ತು, ಅಲ್ಲಿದೆ ನೋಡಿ ಅಷ್ಟೆ. ಅದು ಸಂಸ್ಕೃತದಲ್ಲಿ ಫುಲ್ ಸ್ಟಾಪ್ ಅಂದರೆ ಹೀಗೆ. ಏನು ಸಂಸ್ಕೃತ ನಿಡುಗೀಟೆ
ನಿಡು ಗೀಟು ಹೇಳ್ತಾರ ಗೀಟೆ ಹೇಳ್ತಾರ ಗೀಟು ಹಾಂ ನಿಡುಗೀಟು ಆ ನಿಡುಗೀಟು ಹಾಕಿದ್ದರೆ ಅದು ಫುಲ್ ಸ್ಟಾಪ್ ಎಂದು ಅರ್ಥ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಚುಕ್ಕೆ ಓಕೆ ತೋರಿಸುತ್ತಾರೆ ನೋಡಿ ವಾಕ್ಯಗಳ ಮುಂದೆ ಪೂರ್ಣ ವಿರಾಮವನ್ನು ಫುಲ್ ಸ್ಟಾಪ್ಗೆ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಫುಲ್ ಸ್ಟಾಪ್ಗೆ ಪೂರ್ಣ ವಿರಾಮ ಹೀಗೆ ನಿಡುಗೀಟಿನಿಂದ ತೋರಿಸುತ್ತಾರೆ. ಸಂಸ್ಕೃತದಲ್ಲಿ ಶಬ್ದಗಳು ಕನ್ನಡದ ಅನುಕ್ರಮದಲ್ಲಿಯೇ ಇರಬೇಕಾದದ್ದಿಲ್ಲ. ಈ ವಾಕ್ಯಗಳನ್ನು ಇದು ನಾಳೆ ಹೇಳೋಣ, ಇಲ್ಲ ಇವತ್ತು ಸಾಕಲ್ಲವೇ, ತುಂಬ ಆಯಿತು, ಒಂದೇ ದಿವಸ ಎಲ್ಲ ಬೇಡ. ಈಗ ಸ್ವಲ್ಪ ನಿಧಾನವಾಗಿ ಶುರುವಾಯಿತು, ಹತ್ತದ ಮೊದಲನೇ ದಿವಸ ಅಲ್ಲವೇ, ಒಂದು ವಾರ 10 ದಿವಸಕ್ಕೆ ಈಗ ತುಂಬ ಬಂದುಬಿಡ್ತದೆ. ಇವತ್ತು ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.